ವಿರೋಧ ಪಕ್ಷದವರ ಆಡಳಿತ ಜಾಸ್ತಿ ಆಗಿದೆ, ಜನರಲ್ಲಿ ಅವಾಗವಾಗ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣ ಮಾಡುವಂತದ್ದು ಮಾಡ್ತಾರೆ. ಸ್ವಲ್ಪ ಸಮಾಧಾನವಾಗಿದ್ರೆ ಹಾಸನ ನಗರದಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಹಾಸನ ಜನಸಂಖ್ಯೆ 3.5 ಲಕ್ಷ ಇರುತ್ತೆ, ಪೊಲೀಸು ಒಂದು 500-600 ಜನ ಇರ್ತಾರೆ. ಎಲ್ಲರಿಗೂ ಎಲ್ಲಾ ಸಂದರ್ಭದಲ್ಲೂ ಪ್ರೊಟೆಕ್ಷನ್ ಕೊಡಕ್ಕಾಗಲ್ಲ. ಯಾವ ಸಂದರ್ಭದಲ್ಲಿ ಏನಾಗಿದೆ, ಏನಾದ್ರು ರಿಪೀಟೆಡ್ ಕ್ರೈಮ್ ಆಗಿ ಯಾರಿಂದನಾದ್ರೂ ಅವರಿಗೆ ಥ್ರೆಟ್ ಇದ್ದು ಸರ್ಕಾರ ಅವರಿಗೆ ಭದ್ರತೆ ಕೊಡೋದ್ರಲ್ಲಿ ವೈಫಲ್ಯ ಆಗಿದೆಯಾ, ಅಥವಾ ಹಿಂದಿನ ದಿನಗಳಲ್ಲಿ ಏನಾದ್ರು ಗಲಾಟೆ ಆಗಿ ಆ ಗಲಾಟೆ ನಿಭಾಯಿಸೋದ್ರಲ್ಲಿ ಪೊಲೀಸ್ ಇಲಾಖೆಯಿಂದ ತಪ್ಪಾಗಿದೆ, ಇವೆಲ್ಲವನ್ನು ನಾವು ಪರಾಮರ್ಶಿಸಿ ಮಾತಾಡಬೇಕು. ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆಯಾ ಅಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ 4 ಮರ್ಡರ್ ಆಗಿತ್ತು, ಅದು ಶಾಸಕರು ಹೊಣೆ ಅಂತ ಹೇಳಕ್ಕಾಗುತ್ತಾ, MP ಹೊಣೆ ಅಂತ ಹೇಳಕ್ಕಾಗುತ್ತಾ, ಅಲ್ಲಿ ಯಾರೋ ಒಂದು ಡಾಬಾದಲ್ಲಿ ನಡೆಯುವಂತ ಗಲಾಟೆ ಜನಪ್ರತಿನಿಧಿಗಳನ್ನ ಪೊಲೀಸ್ ಇಲಾಖೆಗಳನ್ನ ಹೇಳಕ್ಕಾಗತ್ತಾ, ಎಲ್ಲಾ ಡಾಬಾಗೂ ಪೊಲೀಸ್ ಸೆಕ್ಯೂರಿಟಿ ಕೊಡಕ್ಕಾಗತ್ತಾ? ಯೋಚನೆ ಮಾಡ್ಬೇಕಲ್ಲ ನಾವು ಯಾವ ರೀತಿ ಆಗಿರುತ್ತೆ ಅಂತ. ಪ್ರಾಕ್ಟಿಕಲ್ ಆಗಿ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾ ಇರೋದು ತನಿಖೆಗೆ ಮುಂಚೆ ಪ್ರಿಮೆಚ್ಯೂರ್ ಆಗುತ್ತೆ. ಯಾವ್ದು ಯಾವ ಕಾರಣಕ್ಕಾಯ್ತು ಅನ್ನೋದ್ರ ಮೇಲೆ, ಅಪರಾಧಿಗಳು ಸಿಕ್ಕಿದ್ಮೇಲೆ ಯಾವ ಹಿನ್ನೆಲೆ ಇತ್ತು ಅನ್ನೋದ್ರ ಮೇಲೆ ಒಟ್ಟಾರೆಯಾಗಿ ಸಮರೈಸ್ ಮಾಡಿ ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ರಾಜಿ ಇಲ್ಲ. ಬಹಳ ಕಠೋರವಾದಂತ ಒಂದು ನಿರ್ದಾಕ್ಷಿಣ್ಯವಾದ ಕ್ರಮ ತೆಗೆದುಕೊಳ್ಬೇಕು, ಅತಿ ಶೀಘ್ರದಲ್ಲಿ ಬಂದಿಸಬೇಕು. ಯಾವೆಲ್ಲ ಕಾರಣಗಳಿಗಾಯ್ತು ಅನ್ನೋದು ಸಾರ್ವಜನಿಕವಾಗಿ ತಿಳಿಸ್ಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡಿದ್ದೀನಿ. ಪೊಲೀಸ್ ವರಿಷ್ಠಾಧಿಕಾರಿಗಳೊಟ್ಟಿಗೂ ಇದ್ರ ಬಗ್ಗೆ ಚರ್ಚೆ ಮಾಡಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.